ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತಾ? ನಾನಿವತ್ತು ನಿಮಗೆ ಒಂದು ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಅದೇನು ಅಂದರೆ, ದೇವಸ್ಥಾನದ ಪ್ರಸಾದ ರೀತಿಯ ಪೊಂಗಲ್, ಖಾರ ಪೊಂಗಲ್. ಇದು ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ, ಆ ರೀತಿ ಇರುತ್ತೆ ಟೇಸ್ಟು. ಸೊ ಬನ್ನಿ ನೋಡ್ಕೊಂಡು ಬರೋಣ. ನೋಡ್ಕೊಂಡು ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಈಗ ಫಸ್ಟಿಗೆ ನಾನು ಹೆಸರು ಬೇಳೆನ ಉರ್ಕೊತಾ ಇದ್ದೀನಿ. ನಾನು ಅರ್ಧ ಲೋಟ ತೊಗೊಂಡಿದ್ದೀನಿ ಹೆಸರು ಬೇಳೆ. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಉರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಗೋಲ್ಡನ್ ಕಲರ್ ಆಗೋ ತನಕ ಉರ್ಕೊಳ್ಳೋಣ. ನಾನು ಅರ್ಧ ಲೋಟ ಹೆಸರು ಬೇಳೆ, ಒಂದು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಆಗಿದೆ. ಇದಕ್ಕೆ ನಾವು ಅಕ್ಕಿ ತೊಳ್ಕೊಂಡು ಹಾಕೋಣ. ಒಂದು ಪಾವು ಅಕ್ಕಿ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನಾನು ಇದಕ್ಕೆ 5 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಹಾಗೆ ಸಿಮ್ಮಲ್ಲಿ ಇರಲಿ ಅದು. ಐದು ಲೋಟ ನೀರು. ನಮಗೆ ಪೊಂಗಲ್ ತೆಳ್ಳಗಿರಬೇಕಲ್ಲ, ಸೊ ಜಾಸ್ತಿ ನೀರು ಬೇಕು. ಇದಕ್ಕೆ ಸಾಲ್ಟ್, ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 2-3 ಸ್ಪೂನ್ ಆಯಿಲ್, ಒಂದು 1/2 ಸ್ಪೂನ್ ಅರಿಶಿನ. ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಸಲ್ ಬರಲಿ. ಇಲ್ಲಿ ಒಗ್ಗರಣೆಗೆ ನಾನು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಒಂದು 3 ಮೆಣಸಿನಕಾಯಿ, ಅದನ್ನು ಮಧ್ಯಕ್ಕೆ ಸ್ವಲ್ಪ ಸೀಳ್ಕೊಂಡಿದ್ದೀನಿ. ಒಂದು 10 ಕಾಳುಮೆಣಸು, ಒಂದು ಸ್ವಲ್ಪ ಶುಂಠಿ, ಜೀರಿಗೆ ಪೌಡರು, ಇದು ಕಾಳುಮೆಣಸು ಪೌಡರ್, ಪೆಪ್ಪರ್ ಪೌಡರ್. ಇವಾಗ ಇದು ವಿಸಲ್ ಕೂಲಾಗಿದೆ, ನಾನು ತೆಗೆದಿದ್ದೀನಿ. ಈ ಕಡೆ ಒಗ್ಗರಣೆ ಕೊಡೋಣ. ಫಸ್ಟ್ ಒಂದು 1/2 ಕಪ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಹಸಿ ಶುಂಠಿ ಮತ್ತು ಮೆಣಸಿನಕಾಯಿ, ಕಾಳುಮೆಣಸು ಎಲ್ಲನೂ ಒಗ್ಗರಣೆ ಕೊಡಿ. ಹಸಿ ಶುಂಠಿ ನಾನು ತುರ್ಕೊಂಡಿದ್ದೀನಿ, ನೀವು ಸಣ್ಣದಾಗ ಬೇಕಾದ್ರೆ ಹಚ್ಕೊಳ್ಳಿ. ಇದಕ್ಕೆ ಗೋಡಂಬಿ ಇದ್ರೂ ಕೂಡ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ.
ತೆಂಗಿನಕಾಯಿ ಅದು ಬಾಯಿ ಬಾಯಿಗೆ ಸಿಗಲಿ ಅಂತ ಹೇಳಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕಿದ್ದೀನಿ. ನಿಮಗೆ ತೆಂಗಿನಕಾಯಿ ಇಷ್ಟ ಇಲ್ಲ ಅಂದರೆ ಗೋಡಂಬಿ ಹಾಕ್ಕೋಬೋದು. ಅದಕ್ಕೆ 2 ಸ್ಪೂನ್ ಜೀರಿಗೆ, ಜೀರಿಗೆ ಪೌಡರ್ 1-2 ಸ್ಪೂನ್, ಪೆಪ್ಪರ್ ಪೌಡರ್. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಿಮ್ಮಲ್ಲಿಟ್ಟು ಒಂದು 5 ಮಿನಿಟ್ಸ್ ಕುದಿಯೋಕೆ ಬಿಡಿ. ಆ ಒಗ್ಗರಣೆ ಕೊಟ್ಟಿರೋದೆಲ್ಲ ಸೆಟ್ ಆಗಬೇಕು ಅದಕ್ಕೋಸ್ಕರ. ಇವಾಗ ಲಾಸ್ಟಲ್ಲಿ ಒಂದು ಹಾಫಲ್ಲಿ ಇನ್ನೂ ಸ್ವಲ್ಪ ಕಡಿಮೆ, ಸೊ ಅದರದ್ದು ಒಂದು ಕಾಲು ಭಾಗ ನಿಂಬೆಹಣ್ಣು ಹಾಕ್ಕೊಳ್ಳಿ. ನೀವು ಹುಳಿ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಜಾಸ್ತಿ ಹಾಕ್ಕೋಬೋದು. ಸೊ ರೆಡಿ ಟು ಸರ್ವ್. ಬಿಸಿ ಬಿಸಿ ಪೊಂಗಲ್ ರೆಡಿಯಾಗಿದೆ. ಚಳಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ನಾವು ಮೆಣಸು ಜೀರಿಗೆ ಎಲ್ಲ ಹಾಕಿರೋದ್ರಿಂದ. ಸೊ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು, ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಈಗ ಚಳಿಗಾಲದಲ್ಲಿ ವೀಕ್ಲಿ ಒನ್ಸ್ ಆದ್ರೂ ಈ ರೀತಿ ಪೊಂಗಲ್ ಎಲ್ಲ ಮಾಡಿಕೊಂಡು ತಿನ್ನಿ. ಯಾಕೆ ಅಂದರೆ ಅದರಲ್ಲಿ ಮೆಣಸು, ಜೀರಿಗೆ, ಶುಂಠಿ ಎಲ್ಲ ಯೂಸ್ ಮಾಡಿರ್ತೀವಿ. ಸೊ ಅದರಿಂದ ನಮಗೆ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಆದರೆ ಅದು ನಮಗೆ ಹೆಲ್ಪ್ ಮಾಡುತ್ತೆ. ವೀಕ್ಲಿ ಒನ್ಸ್ ಮಾಡಿ ಸಾಕು. ಮತ್ತು ಇನ್ನೇನಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.